ಪ್ರಾಧಿಕಾರದ ಬುಡ ಅಧ್ಯಕ್ಷರಾಗಿ ಲಕ್ಷ್ಮಣ್ ರಾವ್ ಚಿಗಳೆ ಪದಗ್ರಹಣ ಸ್ವೀಕಾರ. ಬೆಂಗಳೂರಿನಿಂದ ಬೆಳಗಾವಿಗೆ ಆಗಮಿಸಿದ ಕೂಡಲೇ ಸಾಂಬ್ರಾ ವಿಮಾನ ನಿಲ್ದಾಣದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಅಭಿಮಾನಿಗಳು ಸ್ವಾಗತ ಕೋರಿದರು. ಈ ವೇಳೆ ವಕೀಲರಾದ ಪ್ರದೀಪ್ ಪಾಟೀಲ್, ಮಂಜುನಾಥ್, ಬನ್ನಿಕೃಷ್ಣ ಪಾಟೀಲ್ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಇದಾದ ನಂತರ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಿಂದ ಪ್ರಬಲ ಆಕಾಂಕ್ಷಿ ಲಕ್ಷ್ಮಣ್ ರಾವ್ ಚಿಗಳೆ ಅವರ ಹೆಸರನ್ನು ಸಚಿವ ಸತೀಶ್ ಜಾರಕಿಹೊಳಿ ಪ್ರಸ್ತಾಪಿಸಿದ್ರು. ಅವರನ್ನು ಬುಡ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲು ಸಹಕರಿಸಿದ್ದಾರೆ. ಚುನಾವಣಾ ನೀತಿ ಸಂಹಿತೆ ಜಾರಿಯಾಗುವ ಒಂದು ದಿನದ ಮುಂಚಿತವಾಗಿ ಅಧಿಕಾರ ಸ್ವೀಕರಿಸಿದ ಲಕ್ಷ್ಮಣ್ ರಾವ್ ಚಿಗಳೆ ಕುರುಬ ಸಮುದಾಯದ ಮುಖಂಡರಾದ ಲಕ್ಷ್ಮಣ್ ರಾವ್ ಚಿಗಳೆ ಅವರೇ ಬೆಳಗಾವಿ ಬುಡ ಅಧ್ಯಕ್ಷ ಸ್ಥಾನ ಒಲಿದು ಬಂದಿದೆ. ಸಮುದಾಯದ ಬಹುದೊಡ್ಡ ನಾಯಕ ಲಕ್ಷ್ಮಣ್ ರಾವ್ ಚಿಗಳೆ 3 ದಶಕಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿ ವಿವಿಧ ಹುದ್ದೆಗಳಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಇವರ ಸಂಘಟನಾತ್ಮಕ ಚಾತುರತೆ ಮತ್ತು ಪಕ್ಷ ನಿಷ್ಠೆಗಾಗಿ ಕಾಂಗ್ರೆಸ್ ಪಕ್ಷ ಹಾಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬೆಳಗಾವಿ ಬುಡ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿದೆ. ಬೆಳಗಾವಿ ಬುಡ ಕಚೇರಿಯಲ್ಲಿ ಇಂದು ಲಕ್ಷ್ಮಣ್ ರಾವ್ ಚಿಗಳೆ ತಮ್ಮ ಬೆಂಬಲಿಗರು ಹಾಗೂ ಕಾಂಗ್ರೆಸ್ ಪಕ್ಷದ ಪದಾಧಿಕಾರಿಗಳು ಕಾರ್ಯಕರ್ತರ ಸಮ್ಮುಖದಲ್ಲಿ ಅಧಿಕಾರವನ್ನು ಸ್ವೀಕರಿಸಿದರು. ಜಿಲ್ಲಾಧಿಕಾರಿ ನಿತೇಶ್ ಪಾಟೀಲ್ ಅವರಿಂದ ಅಧಿಕಾರವನ್ನು ಲಕ್ಷ್ಮಣ್ ರಾವ್ ಚಿಗಳೆ ಅವರಿಗೆ ಅಧಿಕಾರ ಹಸ್ತಾಂತರ ಮಾಡಿದರು. ಈ ಸಂದರ್ಭದಲ್ಲಿ ಬೆಳಗಾವಿ ಉತ್ತರ ಮತಕ್ಷೇತ್ರದ ಶಾಸಕರಾದ ಆಶಿಕ್ ರಾಜು ಶೇಟ್, ವಿನಯ್ ನವಲಗಟ್ಟಿ, ಜನರಲ್ ಸೆಕ್ರೆಟರಿ ಎಂ ಜಿ ಪ್ರದೀಪ್, ಪ್ರಚಾರ ಸಮಿತಿ ಅಧ್ಯಕ್ಷರಾದ ರಾಜಾ ಸಲೀಂ, ಸುಧೀರ್ ಗಡ್ಡೆ, ಅಜೀಂ ಪಟವೇಗಾರ್, ಸುನೀಲ್ ಹನುಮಣ್ಣವರ್ ಮುಂತಾದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಘನ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಶೆಟ್ಟಿ, ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು, ಬೆಂಗಳೂರು ಸಚಿವರಾದಂಥ ಸನ್ಮಾನ್ಯ ಸತೀಶ್ ಅಣ್ಣ ಜಾರಕಿಹೊಳಿ ಶೆಟ್ಟಿ, ನಗರಾಭಿವೃದ್ಧಿ ಸಚಿವರಾದಂಥ ಸನ್ಮಾನ್ಯ ಸುರೇಶ್ ಭೈರತಿ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಸಚಿವೆ ಆದಂಥ ಸಹೋದರಿ ಲಕ್ಷ್ಮೀ ಗೋಪಾಲ್ಕರ್, ಬೆಳಗಾವಿಯ ಶಾಸಕರು ಹಿರಿಯರು ಆದಂಥ ಸನ್ಮಾನ್ಯ ಮತ್ತು ಈ ಜಿಲ್ಲೆಯ ಎಲ್ಲ ಶಾಸಕರು ಕೂಡ ಸಹಮತದಿಂದ ಇವತ್ತು ಕರ್ನಾಟಕ ಸರ್ಕಾರ ಬೆಳಗಾವಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷನಾಗಿ ನನ್ನನ್ನು ನೇಮಕ ಮಾಡಿ ಸರ್ಕಾರ ಆದೇಶ ಮಾಡಿತು. ಆ ಪ್ರಕಾರ ಇವತ್ತು ಅಧ್ಯಕ್ಷ ಸ್ಥಾನವನ್ನು ಅಧಿಕಾರ ವಹಿಸಿದಂಥ ಜಿಲ್ಲೆಯ ಜಿಲ್ಲಾಧಿಕಾರಿಗಳಾದಂಥ ನಿತೇಶ್ ಪಾಟೀಲ್ ಸಾಹೇಬರು ಈಗ ತಾನೇ ಚಾರ್ಜನ್ನು ಹೊಸದಾಗಿ ಆದಂಥ ಅಧ್ಯಕ್ಷರಾದಂಥ ನನಗೆ ಒಪ್ಪಿಸಿದ್ದಾರೆ. ನಗರದ ಸರ್ವಾಂಗೀಣ ಏಳಿಗೆಗಾಗಿ, ಸರ್ವತೋಮುಖ ಅಭಿವೃದ್ಧಿಗಾಗಿ ನಗರಾಭಿವೃದ್ಧಿ ಪ್ರಾಧಿಕಾರ ವಿಶಿಷ್ಟವಾದಂಥ ಐತಿಹಾಸಿಕ ಹಿನ್ನೆಲೆ ಇರತಕ್ಕಂಥ ಈ ಬೆಳಗಾವಿ ಮಹಾನಗರಕ್ಕೆ ಹೊಸ ಮೆರುಗನ್ನು ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಸಹಾಯ ಸಹಕಾರ ಸರ್ಕಾರದ ವತಿಯಿಂದ ತೆಗೆದುಕೊಂಡು ಹೆಚ್ಚಿನ ಅಭಿವೃದ್ಧಿಯತ್ತ ದಾಪುಗಾಲವನ್ನು ಹಾಕ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ನಿಶ್ಚಿತವಾಗಿ ಮಾಡ್ತೀವಿ ಅನ್ನೋ ನಂಬಿಕೆ ನಮಗಿದೆ. ಅಲ್ಲಿ ನಿಟ್ಟಿನಲ್ಲಿ ನಾವು ಕಾರ್ಯನಿರ್ವಹಿಸ್ತೀವಿ. ಇವತ್ತು ನಗರದ ಶಾಸಕರಾದಂಥ ರಾಜು ಶೇಟ್ ಅವರು ನಮ್ಮ ಜೊತೆ ಇದ್ದಾರೆ. ಬೆಳಗಾವಿ ಗ್ರಾಮಾಂತರ ಜಿಲ್ಲೆಯ ಅಧ್ಯಕ್ಷರು ಮತ್ತು ಗ್ಯಾರಂಟಿ ಇಂಪ್ಲಿಮೆಂಟೇಷನ್ ಕಮಿಟಿಯ ಜಿಲ್ಲಾಧ್ಯಕ್ಷರಾದಂಥ ವಿನಯ್ ನಾಯಿಟ್ಟಿರ್ತಾರೆ. ನನ್ನ ಜೊತೆಯಲ್ಲಿ ಕೆ ಪಿ ಸಿ ಸಿಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ಮಹೇಶ್ ಮೊಟ್ಟೆಯವರಿದ್ದಾರೆ ಮತ್ತು ಎಲ್ಲ ಪದಾಧಿಕಾರಿಗಳು, ಬೆಳಗಾವಿನ ಜನರಲ್ ಸೆಕ್ರೆಟರಿ ಅಡ್ಮಿನ್ ಆದಂಥ ಪ್ರದೀಪ್ ಎಂಜಿಯವರಿದ್ದಾರೆ, ಮಹಿಳಾ ಅಧ್ಯಕ್ಷ ಆದಂಥ ಜೋಶಿ ಅವರಿದ್ದಾರೆ, ಲೀಗಲ್ ಸೆಲ್ ಕಂಚುಕುಡಿ ಅಧ್ಯಕ್ಷ ಆದಂಥ ಸುದೀಪ್ ಪಟೇಲ್ ಅವರಿದ್ದಾರೆ, ಬ್ಲಾಕ್ ಅಧ್ಯಕ್ಷಗಳಾದಂಥ ಎಲ್ಲ ಕೆ ಪಿ ಸಿ ಸಿ ಮೆಂಬರ್ ಆದಂಥ ರಾಜೀವ್ ಕುಡ್ಮಿ, ಬ್ಲಾಕ್ ಅಧ್ಯಕ್ಷರು ಮತ್ತು ಎಲ್ಲ ಕಾಂಗ್ರೆಸ್ನ ಪದಾಧಿಕಾರಿಗಳು, ಕೆ ಪಿ ಸಿ ಸಿ ಸದಸ್ಯರು ಕೂಡ ಇದ್ದಾರೆ. ಮುಂದಿನ ದಿನಮಾನಗಳಲ್ಲಿ ಒಂದು ಒಳ್ಳೆಯ ಕೆಲಸ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ನಾವು ಸಾಧಿಸ್ತೀವಿ. ಸರ್, ಇವಾಗ ನೀವು ರಾಜ್ಯ ಮಟ್ಟದ ನಿಗಮ ಮಂಡಳಿಯ ಅಧ್ಯಕ್ಷತೆಯನ್ನು ತಾವು ನಿರೀಕ್ಷೆಯಲ್ಲಿದ್ದರೆ, ಬರೀ ನಿಮ್ಮನ್ನು ಜಿಲ್ಲೆಗೆ ಮಾತ್ರ ಸೀಮಿತ ಕಳಿಸಿಬಿಟ್ಟ ಪಕ್ಷ? ಯಾವುದೇ ಒಂದು ಕೆಲಸ ವಹಿಸಿದಂಥ ಕೆಲಸ ಚಿಕ್ಕದಿರ್ಬೋದು, ಸಣ್ಣದಿರ್ಬೋದು, ದೊಡ್ಡದಿರ್ಬೋದು, ಆ ಜವಾಬ್ದಾರಿ ಮುಖ್ಯ, ಅಲ್ಲಿ ನಿರ್ವಹಿಸ್ತಕ್ಕಂಥ ವ್ಯವಸ್ಥೆ ಮಾಫಿಯಾಗಳಿಗೆ ಇದೊಂದು ಜನ್ಮಸ್ಥಾನ ಆಗಿದೆ. ಇದು ಎಲ್ಲ ಇಲ್ಲಿಗಲಾಗೆ ಕೊಡ್ತಾರೆ. ಆ ನಿಟ್ಟಿನಲ್ಲಿ ಈ ಕರಪ್ಷನ್ ತಡೆಯೋ ನಿಟ್ಟಿನಲ್ಲಿ ಆಗಿರ್ಬೋದು ಮತ್ತು ಈ ಇಲ್ಲಿಗೆಲ್ಲ ಏನು ರಿಯಲ್ ಎಸ್ಟೇಟ್ ಮಾಫಿಯನ್ನು ತಡೆಯೋ ನಿಟ್ಟಿನಲ್ಲಿ ತಾವು ಯಾವ ಥರ ಕೆಲಸ ಮಾಡ್ತೀರಿ?
ಈಗ ತಾನೆ ಚಾರ್ಜ್ ವಹಿಸ್ಕೊಂಡಿದ್ದೀನಿ. ಸ್ವಲ್ಪ ಕಾಲಾವಕಾಶ ಆದ ನಂತರ ತಮ್ಮ ಪ್ರಶ್ನೆಗಳು ತಾವು ಚಿಕ್ಕೋಡಿಗೆ ಹೋಗ್ತಾ ಹೋಗ್ತಿದ್ದ ಒಂದು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಆಕಾಂಕ್ಷೆ ಆಗಿದ್ರಿ. ಒಂದು ನಿಮ್ಮ ಮೂಗಿಗೆ ತುಪ್ಪ ಹಚ್ಚಿ ನೀವು ಕುಡಿಸಿದ್ರಂತ ಅಂದಲ್ವ ನಿಮಗೆ? ಇಲ್ಲ, ಮೂಗಿಗೆ ತುಪ್ಪ ಹಚ್ಚೋದು ಸವರ್ಸೋದು ಅದು ಮುಖ್ಯ ಅಲ್ಲ. ಆ ಪದಗಳು ಕೂಡ ಶೋಭೆ ತರ್ತಕ್ಕಂಥವು ಅಲ್ಲ. ಇದು ರಾಜಕೀಯದಲ್ಲಿ ಮತ್ತು ಇದರಲ್ಲಿ ನಡೀತಕ್ಕಂಥ ವ್ಯವಸ್ಥೆ ವ್ಯವಸ್ಥೆಯಲ್ಲಿ ಏನು ಸೀನಿಯರ್ ಮಂದಿ ಅರೇಂಜ್ ಮಾಡ್ತಾರೆ ಆ ಪ್ರಕಾರ ನಡೆದುಕೊಡ್ತಕ್ಕಂಥ ಒಂದು ವಾಡಿಕೆ. ಪಾರ್ಲಿಮೆಂಟ್ ಇಲೆಕ್ಷನ್ದಲ್ಲಿ ನಾನು ಒಬ್ಬ ಆಕಾಂಕ್ಷಿ ಫೈನಲ್ ಆಗಿಲ್ಲ, ಆಕಾಂಕ್ಷಿ ಆಗಿದ್ದರಿಂದ ಆಕಾಂಕ್ಷಿ ತನಿಖೆ ಮಾಡ್ತಾ ಇದ್ದೆ. ಅಲ್ಲಿ ಒಬ್ಬರ ಕ್ಯಾಂಡಿಡೇಟ್ ಆಗಿರ್ತಾನೆ ಹೈಕಮಾಂಡ್ ಯಾರಿಗೆ ಕೊಡೋದು ನಾವು ಕೇಳಿದವ್ರು.